ಉಡುಪಿ ಅಂತಂದ್ರೆ ನಕ್ಷತ್ರಗಳ ಸಮೂಹದ ಒಡೆಯ ಅಂತ ಅದು ನಕ್ಷತ್ರಗಳ ಸಮೂಹದ ಒಡೆಯ ಯಾರು ಚಂದ್ರ ಕೃಷ್ಣನು ಕೂಡ ಚಂದ್ರವಂಶದಲ್ಲಿ ಹುಟ್ಟಿದಂಥವನು ಹಾಗಾಗಿ ಇಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ದೇವಸ್ಥಾನ ಅದು ಯಾವುದು ಅಂತಂತಂದರೆ ಪರಶುರಾಮ ದೇವರು ಲಿಂಗದ ಆಕೃತಿಯಲ್ಲಿ ಇದ್ದುಕೊಂಡು ಪೂಜಿಸಿಕೊಳ್ಳುವಂತಹ ಕ್ಷೇತ್ರ ಹೌದು ಇದುವೇ ಶ್ರೀ ಅನಂತೇಶ್ವರ ದೇಗುಲ ಈ ಅನಂತೇಶ್ವರ ದೇಗುಲ ಉಡುಪಿಯ ಹಳೆಯ ದೇವಸ್ಥಾನಗಳಲ್ಲಿ ಒಂದು ಇಂತಹ ಅದ್ಭುತವಾಗಿರ್ತಕ್ಕಂತಹ ದೇಗುಲವನ್ನು ವಿಶೇಷವಾಗಿ ರಾಮಭೋಜ ಅಂತನ್ನುವಂತಹ ರಾಜ ಪೂಜೆ ಮಾಡಿದ್ದು ಮತ್ತು ಕಟ್ಟಿಸಿದಂತಹ ಐತಿಹ್ಯ ಇದೆ ಅದೇ ರೀತಿಯಾಗಿ ಇಲ್ಲಿ ಪರಶುರಾಮ ದೇವರು ಲಿಂಗದ ಆಕೃತಿಯಲ್ಲಿ ಪೂಜೆ ಮಾಡಿದ್ದರಿಂದ ಮತ್ತು ವಿಶೇಷವಾಗಿ ರಜತ ಪೀಠದ ಮೇಲೆ ಈ ಒಂದು ಲಿಂಗ ಇದ್ದದ್ದರಿಂದ ಉಡುಪಿಗೆ ರಜತ ಪೀಠಪುರ ಅಂತನ್ನುವಂತಹ ಹೆಸರು ಕೂಡ ಬಂದಿದೆ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಇಲ್ಲಿ ಮಧ್ವಾಚಾರ್ಯರು ವಿಶೇಷವಾಗಿ ಈ ಸ್ಥಾನದಿಂದ ಬದರಿಕಾಶ್ರಮಕ್ಕೆ ಸಾಕ್ಷಾತ್ತಾಗಿ ವೇದವ್ಯಾಸ ದೇವರ ಭೇಟಿಗೆಂದು ತೆರಳಿದಂತಹ ಒಂದು ಸ್ಥಳವೂ ಕೂಡ ಈ ಒಂದು ಗರ್ಭಗುಡಿಯ ಪಕ್ಕದಲ್ಲೇನೇ ಇದೆ ವಿಶೇಷವಾಗಿ ಲಿಂಗದ ಆಕೃತಿಯಲ್ಲಿ ಇರತಕ್ಕಂತಹ ಪರಶುರಾಮ ದೇವರ ಪೂಜೆ ಬಹಳ ವಿಶೇಷವಾಗಿ ನೆರವೇರುತ್ತದೆ ಈ ಎಲ್ಲ ಪೂಜೆ ಪುನಸ್ಕಾರಗಳನ್ನು ನೋಡಲಿಕ್ಕೆ ಎರಡು ಕಣ್ಣು ಕೂಡ ಸಾಲುವುದಿಲ್ಲ ಅವಶ್ಯವಾಗಿ ಉಡುಪಿಗೆ ತೆರಳತಿರಬೇಕಾದ್ರೆ ಈ ಒಂದು ವಿಶಿಷ್ಟವಾಗಿರತಕ್ಕಂತಹ ದೇವಸ್ಥಾನದ ದರ್ಶನವನ್ನು ಮಾಡುವುದನ್ನು ನೆನಪಾರಬೇಡ್ರಿ ಶ್ರೀಕೃಷ್ಣನ ದರ್ಶನದ ಮುಂಚಿತವಾಗಿ ಶ್ರೀ ಅನಂತೇಶ್ವರನ ದರ್ಶನವನ್ನು ಮಾಡಿಕೊಳ್ಳುವಂತಹ ರೂಢಿಯೂ ಕೂಡ ಇದೆ ಅನಂತೇಶ್ವರ ಅಂತನ್ನುವಂತಹ ಹೆಸರು ಸೂಚಿಸಿದಂತೆ ಅನಂತ ಅಂತಂದರೆ ಎಂದೂ ಕೂಡ ಅಂತವೇ ಇಲ್ಲದವನು ಅಂತರ್ಥ ಸೊ ಅದು ಭಗವಂತ ಪರಶುರಾಮ ದೇವರನ್ನು ಕುರಿತು ಮಾಡಿದಂತಹ ಒಂದು ವಿಶಿಷ್ಟವಾದಂತಹ ದೈವದ ಆರಾಧನೆ ಅದೇ ರೀತಿಯಾಗಿ ಇಲ್ಲಿ ನಡೆಯುವಂತಹ ಪೂಜೆಗಳು ಕೈಂಕರ್ಯಗಳು ಇದೆಲ್ಲವೂ ಕೂಡ ಬಹು ವಿಶಿಷ್ಟವಾಗಿ ಪುತ್ತಿಗೆ ಮಠದ ಪರ್ಯಾಯದಲ್ಲಿ ಮತ್ತು ಇತರ ಪರ್ಯಾಯಗಳಲ್ಲಿಯೂ ಕೂಡ ನಡೀತಾ ಬಂದಿದೆ ನಾವು ಇಲ್ಲಿ ವಿಶೇಷವಾಗಿ ನೋಡುವಂಥದ್ದು ಏನು ಅಂತಂತಂದರೆ ದೇವಸ್ಥಾನದ ಒಂದು ಪ್ರಾಂಗಣ ಅದರ ಆಕೃತಿ ಅದರ ರಚನೆ ಸುತ್ತಲೂ ಇರುವಂತಹ ಶಿಲ್ಪಕಲೆಗಳು ಇದೆಲ್ಲವೂ ಕೂಡ ಮನಮೋಹಕವಾಗಿವೆ ಬಹಳ ವಿಶೇಷವಾಗಿರ್ತಕ್ಕಂತಹ ಈ ಅನಂತೇಶ್ವರನ ದೇಗುಲ ನಮ್ಮ ಕಣ್ಣಿಗೆ ಬಹಳ ಆನಂದವನ್ನು ಉಂಟು ಮಾಡ್ತದೆ ಒಂದು ಪ್ರತೀತಿ ಏನು ಅಂತಂದರೆ ಇಲ್ಲಿ ಸಾಕ್ಷಾತ್ತಾಗಿ ಪಾಂಡವರು ಬಂದು ಪೂಜೆಯನ್ನು ಸಲ್ಲಿಸಿದ್ದಾರೆ ಅಂತನ್ನುವಂತಹ ಪ್ರತೀತಿಯೂ ಕೂಡ ಇದೆ ಅನಂತೇಶ್ವರನ ಪೂಜೆ ಮಾಡೋಣದ್ರಿಂದ ನಮ್ಮ ಎಲ್ಲ ರೀತಿಯಾದಂತಹ ಕಷ್ಟಗಳು ವಿಘ್ನಗಳು ಸಂಕಟಗಳ ಪರಿಹಾರವಾಗಿ ನಮಗೆ ಎರಡೂ ವಿಧವಾಗಿರ್ತಕ್ಕಂತಹ ಆರೋಗ್ಯಗಳು ಸಿಗ್ತದೆ ಒಂದು ಮನಸ್ಸಿನ ಆರೋಗ್ಯ ಇನ್ನೊಂದು ದೇಹದ ಆರೋಗ್ಯ ಈ ಎರಡು ಆರೋಗ್ಯಗಳನ್ನು ಕರುಣಿಸುವಂತಹ ಅನಂತೇಶ್ವರ ನಮಗೆ ನಿಮಗೆ ಎಲ್ಲರಿಗೂ ಕೂಡ ಒಳಿತನ ಮಾಡಲಿ ಅಂತ ಹೇಳಿ ನಾನು ಸರ್ವಾರ್ಥ ಮತ್ತು ಶ್ರಾವಣಿ ಮೂರು ಜನ ದರ್ಶನವನ್ನು ಮಾಡಿಕೊಂಡ್ವಿ ಅನಂತೇಶ್ವರನ ಸನ್ನಿಧಾನದಿಂದ ಎಲ್ಲವೂ ಅನಂತವಾಗಲಿ ಅಂತನ್ನುವಂತಹ ಪ್ರಾರ್ಥನೆಯೊಂದಿಗೆ ನಮ್ಮ ಈ ವಿಶಿಷ್ಟವಾಗಿರತಕ್ಕಂತಹ ದೇವತಾ ದರ್ಶನ ಮತ್ತೆ ಮುಂದುವರೆಯಿತು ಉಡುಪಿಯ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ ಪರಶುರಾಮನ ಕಂಡೀರ ಅನಂತೇಶ್ವರಿ